ಕರುನಾಡಿನಲ್ಲಿ ವರ್ಣಾರ್ಭಟದಿಂದಾಗಿ ಸಾಕಷ್ಟು ಜನಜೀವನ ಅಸ್ತವ್ಯಸ್ತವಾಗಿದೆ. ಎಲ್ಲಂದ್ರಲ್ಲಿ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇದೆ, ಡ್ಯಾಮ್ಗಳು ಭರ್ತಿಯಾಗಿದೆ, ಮನೆಗಳು ಕುಸಿತ ಕಾಣ್ತಾ ಇದೆ, ರಸ್ತೆಗಳೆಲ್ಲವೂ ಕೂಡ ಮಾಯ ಆಗೋಗಿದೆ, ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ. ಈ ಮಧ್ಯೆ ಭಾರಿ ಮಳೆಗೆ ವಾಸದ ಮನೆಯೊಂದು ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. भारी मळेगे मनेयोंदु कुसिदु बिद्दिदे. अदृष्टवशात् मनेयल्लिद्दवरु प्राणापायदिंद पारागिद्दारे. सद्य हासनदल्लि मळेयब्बर मुंदुवरेदिद्दु साकष्टु अस्तव्यस्त उंटागिदे. सतत मळेयिंदागि जन परदाडुवंत परिस्थिति. ई मध्ये भारी मळेगे मने गोडेयोंदु कुसित कंडिदे. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸತತ ಮಳೆಯಿಂದಾಗಿ ಸಾಕಷ್ಟು ಕಡೆ ಇದೇ ರೀತಿಯಾದಂತ ಅವಾಂತರ ಮುಂದುವರೆದಿದ್ದು. ಹಾಸನದಲ್ಲಿ ವಾಸದ ಮನೆಯ ಗೋಡೆ ಕುಸಿದು ಬಿದ್ದಿದ್ದು. ಸದ್ಯ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಭಾರಿ ಮಳೆಗೆ ಕುಸಿದು ಬಿದ್ದ ವಾಸದ ಮನೆಯ ಗೋಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯವಾಗಿಲ್ಲ. ಇದು ಸತತವಾಗಿ ಸುರಿತಾ ಇರುವಂತ ಮಳೆಯಿಂದಾಗಿ ಉಂಟಾಗಿರುವಂತ ಸಮಸ್ಯೆ. ದೇವಿಪುರ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ಗ್ರಾಮದ ಮಹದೇವ ಎಂಬುವವರಿಗೆ ಸೇರಿದಂತ ವಾಸದ ಮನೆ ಗೋಡೆ ಹಾಗೂ ಮೇಲ್ಚಾವಣಿ ಕುಸಿದಿದ್ದರಿಂದ ಮಣ್ಣಿನಡಿ ಪಾತ್ರೆಗಳು, ಸಾಮಗ್ರಿಗಳು, ಆಹಾರ ಪದಾರ್ಥಗಳು ಸಿಲುಕಿ ಬಿದ್ದಿದೆ. ವಾಸದ ಮನೆ ಕಳೆದುಕೊಂಡು ಇಲ್ಲಿ ಬಡ ಕುಟುಂಬವೊಂದು ಕಂಗಾಲಾಗಿದ್ದು, ಬೀದಿ ಪಾಲಾದಂತ ಮಹದೇವನ ವಯೋವೃದ್ಧ ತಾಯಿ, ಪತ್ನಿ ಹಾಗೂ ಮೂರು ಮಕ್ಕಳು. ಕೂಲಿ ಕೆಲಸ ಮಾಡ್ತಾ ಇದ್ದಂತ ಮಹದೇವ ಇನ್ನು ಸೂಕ್ತ ಪರಿಹಾರ ನೀಡುವಂತೆ ಬಡ ಕುಟುಂಬ ಈಗ ಒತ್ತಾಯಿಸ್ತಾ ಇದೆ. ರಾಜ್ಯದಲ್ಲಿ ಸುರಿತಾ ಇರುವಂತಹ ಸತತ ಮಳೆಯಿಂದಾಗಿ ಸಾಕಷ್ಟು ಕಡೆ ಮನೆಗಳು ಕುಸಿತ ಕಂಡಿದೆ. ಭಾಗಶಃ ಕೆಲವು ಕಡೆ ಮನೆಗಳು ಕುಸಿತ ಕಂಡಿದ್ರೆ ಕೆಲವೊಂದು ಕಡೆ ಸಂಪೂರ್ಣ ಕುಸಿತವಾಗಿದೆ. ಸದ್ಯ ಮನೆಯಿಲ್ಲದೆ ಕಂಗಾಲಾಗಿರುವಂತಹ ಕುಟುಂಬಸ್ಥರು ಇಲ್ಲಿ ಸೂಕ್ತ ಪರಿಹಾರವನ್ನು ನೀಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ಇನ್ನು ಕೃಷ್ಣಾ ನದಿ ಪಾತ್ರದಲ್ಲಿ ಮೊಸಳೆಗಳ ಹೆಂಡು ಪ್ರತ್ಯಕ್ಷ ಆಗಿದೆ. ಅತ್ಕೂರ ಗ್ರಾಮದ ಬಳಿ ಕೃಷ್ಣಾ ನದಿ ದಂಡೆಯ ಮೇಲೆ ಮೊಸಳೆಗಳು ಪ್ರತ್ಯಕ್ಷವಾಗಿರೋದು. ರಾಯಚೂರು ತಾಲೂಕಿನ ಅತ್ಕೂರು ಗ್ರಾಮ ಇದು. ನದಿಗೆ ನೀರು ಹರಿಬಿಟ್ಟಾಗ ಇಲ್ಲಿ ಮೊಸಳೆಗಳ ಹೆಂಡು ಬರೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಇದೀಗ ಕೃಷ್ಣಾ ನದಿಯಲ್ಲಿ ನೀರು ಬಂದಿರೋದ್ರಿಂದ ಮೊಸಳೆಗಳು ಪ್ರತ್ಯಕ್ಷವಾಗ್ತಾ ಇವೆ. ಗ್ರಾಮಸ್ಥರು ನದಿ ದಂಡೆಗೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ. ಇನ್ನು ಗದಗ ಜಿಲ್ಲೆಯಲ್ಲೂ ಪ್ರವಾಹದ ಭೀತಿ ಎದುರಾಗಿದೆ. ನದಿ ದಡದ ಗ್ರಾಮಗಳಿಗೆ ಪ್ರವಾಹದ ಆತಂಕ ಶುರುವಾಗಿರೋದು. ಮಲಪ್ರಭಾ ನದಿಯ ದಡದ ಗ್ರಾಮಗಳಲ್ಲಿ ಧ್ವನಿವರ್ಧಕದ ಮೂಲಕ ಪ್ರವಾಹದ ಬಗ್ಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ರೋಣ ತಾಲೂಕಿನ ಹೊಳೆಆಲೂರು ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ನೀಡಲಾಗಿರೋದು. ಇನ್ನು ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆಯಿಂದ ಎಚ್ಚರಿಕೆಯನ್ನು ನೀಡಲಾಗಿದ್ದು, ಮಲಪ್ರಭಾ ನದಿಯಲ್ಲಿ ದಿನೇ ದಿನೇ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ, ನದಿಗೆ ಹೋಗಬಾರ್ದು ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ. ಬಟ್ಟೆ ತೊಳೆಯೋದಕ್ಕಾಗಲಿ ಅಥವಾ ಜಾನುವಾರುಗಳನ್ನು ಬಿಡೋದಾಗಲಿ ಯಾವುದು ಕೂಡ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿರೋದಕ್ಕೆ ಯಾವ ಕ್ಷಣದಲ್ಲಾದರೂ ಕೂಡ ಪ್ರವಾಹ ಎದುರಾಗಬಹುದು, ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಇಲ್ಲಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ಬೆಣ್ಣೆ ಹಳ್ಳದ ನೀರು ಹಾಗೆ ಮಳೆ ಹೆಚ್ಚಾಗ್ತಿರುವಂತಹ ಕಾರಣ ಮಲಪ್ರಭಾ ನದಿ ನೀರಿನ ಮಟ್ಟ ಏರಿಕೆ ಕಂಡಿದೆ.
इन आलमट्टी डैम विवर यह रीतिया महाराष्ट्र में सुरीता मलयद आलमट्टी डैम के नीर हरि बरता है अपार प्रमाण हरि बरता इंदी हरि लक्ष क्यूसेक्स क्यूसेक्स गरिष्ठ संग्रहण सामर्थ्य लक्ष सवि टीएमसी इंदी संग्रहण टीएमसी आगे अदरलू राज्य इवत्तिगे वर्णार्भट निलोदिल्ल मुंदिन नाल्कु वार करुनाडिनल्लि साकष्टु मळे आगुत्ते अन्नुवंत एच्चरिके कूड सिग्ता इदे साकष्टु कडे अलर्ट माड्लागिदे रेड अलर्ट कूड नीडलागिरोदु इल्लंद्रल्लि मळे अवांतर मुंदुवरेदिरोदरिंद बहळ एच्चरिकेयिंद इरबेकु इन्नु हुब्बळ्ळि धारवाड जिल्लेयल्लि मळे मुंदुवरिकेयागिद्दु केरे ओडिदु अपार प्रमाणद नीरु पोलाग्ता इदे इल्लि कुंदगोळ्ळ तालूकिन अल्लापुर ग्रामदल्लि ಈ ರೀತಿಯಾಗಿರೋದು ಗ್ರಾಮಕ್ಕೆ ಹೊಂದಿಕೊಂಡಿರುವಂತ ಕೆರೆ ಒಡ್ಡು ಒಡೆದು ಹಾನಿ ಆಗ್ತಾ ಇದೆ ಕೆರೆಯಲ್ಲಿದ್ದಂತ ನೀರೆಲ್ಲವೂ ಕೂಡ ಈಗ ಪೋಲಾಗ್ತಾ ಇದೆ ಉಸುಕು ಹಾಗೆ ಮಣ್ಣು ತುಂಬಿದಂತ ಚೀಲಗಳಿಂದ ಒಡ್ಡು ಪರಿಸರಿಸಲು ಸರಿಪಡಿಸೋದಕ್ಕೆ ಗ್ರಾಮಸ್ಥರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಆದರೆ ನೀರು ಪೋಲಾಗೋದು ಮಾತ್ರ ಇನ್ನು ಕೂಡ ನಿಂತಿಲ್ಲ ನಿರಂತರವಾಗಿ ಮಳೆಯಿಂದಾಗಿ ಕೆರೆಗೆ ಒಳಹರಿವು ಹೆಚ್ಚಳವಾಗಿದೆ ಕೆರೆ ಒಡೆದಿರೋದ್ರಿಂದ ಅದನ್ನು ಸರಿಪಡಿಸದಿದ್ದರೆ ನೀರು ಗ್ರಾಮದೊಳಗೆ ನುಗ್ಗುವಂತಹ ಭೀತಿ ಎದುರಾಗಿದೆ ಆದಷ್ಟು ಬೇಗ ಕೆರೆ ಒಡ್ಡು ನಿರ್ಮಿಸಿ ಕೊಡೋದಕ್ಕೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಇನ್ನು ಸ್ಥಳಕ್ಕೆ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳ ಭೇಟಿ ನೀಡಿದು ಪರಿಶೀಲಿಸಿದ್ದಾರೆ इन वरुणन अब्बर के मनेगोडे कुसिदु युवकन सावागिदे सुरितारुवंत मळेयिंद साकष्टु अवांतर काशिनाथ सुतार मृत युवक अतणे पट्टणद अगसी बळि दुरंत नडेदिदे ಮಹಾಮಳೆಗೆ ಕೃಷ್ಣಾ ನದಿ ಮೈದುಂಬಿ ಹರಿತಾ ಇದ್ದು ಭಾರಿ ಮಳೆಯಿಂದ ಕುಡಚಿ ಸೇತುವೆ ಮುಳುಗಡೆಯಾಗಿದೆ ಮಹಾರಾಷ್ಟ್ರದ ಬೈರಜ್ ಮತ್ತು ಕರ್ನಾಟಕದ ಬಾಗಲಕೋಟೆ ಸಂಪರ್ಕಿಸುವಂತ ಅಂತಾರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲಾಗಿದೆ ಪರ್ಯಾಯ ಮಾರ್ಗವಾಗಿ ಸಾರ್ವಜನಿಕರು ಸಂಚರಿಸುತ್ತಾ ಇದ್ದಾರೆ ಕುಡಚಿ ಉಗಾರ ಸೇತುವೆ ಮುಳುಗಡೆ ಹಿನ್ನೆಲೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಹಾಗೂ ಕಾಗವಾಡ ತಾಲೂಕಿನ ಉಗಾರ ಸಂಪರ್ಕಿಸುವಂತ ಕುಡಚಿ ಸೇತುವೆ ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಮಳೆಯಬ್ಬರ ಮುಂದುವರೆದಿದ್ದು ನಾರಾಯಣಪುರ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ ಇಂದು ಜಲಾಶಯದಿಂದ 20,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಿದ್ದು ಕೃಷ್ಣಾ ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ ರಾಜ್ಯದಲ್ಲಿ ಇನ್ನೂ ಕೂಡ ವರ್ಣಾರ್ಭಟ ಮುಂದುವರಿಯುವಂತ ಸೂಚನೆ ಹವಾಮಾನ ಇಲಾಖೆ ನೀಡಿತು ಸಾಕಷ್ಟು ಎಚ್ಚರಿಕೆಯಿಂದ ಇರುವಂತೆ ಇಲ್ಲಿ ಜಿಲ್ಲಾಡಳಿತ ಕೂಡ ಜನರಲ್ಲಿ ಮನವಿಯನ್ನ ಮಾಡುತ್ತಿದೆ ಎಚ್ಚರಿಕೆಯನ್ನ ನೀಡುತ್ತಿದೆ